ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 7 ಸಭೆಯ ಬಿಡುಗಡೆ ಹಾಗೂ ಉನ್ನತಕ್ಕೇರಿಸಲ್ಪಡುವುದು ಪುಟ 141 ಕ್ರಿಸ್ತನ ದೇಹದ ಕಡೆಯ ಸದಸ್ಯರುಗಳ ವಿಮೋಚನೆಯ ಅಥವಾ ಬದಲಾವಣೆಯ ಸರಿಯಾದ ಸಮಯವನ್ನು ಹೇಳಲಿಲ್ಲವಾದರೂ ಅಂದಾಜು ಸಮಯವು ಬಾಗಿಲು ಮುಚ್ಚಿದ ಸ್ವಲ್ಪ ಸಮಯದ ನಂತರ ಮತ್ತಾಯ 25:10 ಎಂದು ಸ್ಪಷ್ಟವಾಗಿ ಪ್ರಕಟವಾಗಿದೆ ಬಾಬೆಲ್ ಈಗ ಸತ್ಯದ ನಂತರ ಬಾಬಿಲೋನ್ ಈಗ ತನ್ನ ಶತ್ರು ಎಂದು ಪರಿಗಣಿಸಲು ಪ್ರಾರಂಭಿಸುತ್ತದೆ ಆಕೆಯ ನಾಶವನ್ನು ಸಾಧಿಸಲು ಲೆಕ್ಕ ಹಾಕಿದಂತೆ ಆ ವಿಷಯವು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿಯಲ್ಪಟ್ಟು ವ್ಯಾಪಕವಾಗಿ ಪ್ರಸಾರವಾಗಿರುತ್ತದೆ ಸತ್ಯವೆಂಬ ಕಲ್ಮಣೆಯು ಸುಳ್ಳುಗಳ ಆಶ್ರಯವನ್ನು ಗಣನೀಯ ಪ್ರಮಾಣದಲ್ಲಿ ಕೊಚ್ಚಿಕೊಂಡು ಹೋಗಿರಲು ಮತ್ತು ಈಗ ಸತ್ಯದ ಮೇಲೆ ಹೊಗೆಯಾಡಿಸುವ ಮತ್ತು ಭೀತಿಗೊಳಿಸುವ ದ್ವೇಷವನ್ನು ವಿರೋಧಿಗಳು ಹಿಂಸಾತ್ಮಕವಾಗಿ ಪ್ರಚೋದಿಸಿದ ನಂತರ ಮತ್ತು ಸಂತರು ತೊಡಗಿಸಿಕೊಂಡಿರುವ ಮುಂದಿನ ಪ್ರಗತಿಯನ್ನು ತಡೆಯುವುದು ಪರಿಣಾಮಕಾರಿಯಾಗಿ ಸಾಮಾನ್ಯವಾಗಿದೆ ಆಯ್ದುಕೊಂಡವರೆಲ್ಲರೂ ಮುದ್ರೆ ಹಾಕಲ್ಪಟ್ಟು ಕೂಡಲೇ ದೇವರು ಅದನ್ನು ಅನುಮತಿಸುತ್ತಾನೆ ಆದರೆ ಸಂತರು ದೇಹಧಾರಿಗಳಾಗಿರುವಾಗ ಯಾವುದೇ ತೊಂದರೆ ಅಥವಾ ಅನಾಹುತ ಅವರಿಗೆ ಕಾದುಕೊಂಡಿರುವುದು ಕಂಡುಬಂದರೆ ಮತ್ತು ಅವರ ಆಹಾರ ಮತ್ತು ಪಾನೀಯವಾಗಿರುವ ಅವರ ಯಾವುದೇ ಕೆಲಸಕ್ಕೆ ತಡೆಯೊಡ್ಡಿದ್ದರೆ ಹಾಗೆ ಮಾಡುವುದು ತಮ್ಮ ಪರಲೋಕದ ತಂದೆಯ ಗಮನಕ್ಕೆ ಬಾರದೇ ಇರುವುದಿಲ್ಲ ಆತನ ಅನುಮತಿ ಇಲ್ಲದೆ ಸಂಭವಿಸುವುದಿಲ್ಲವೆಂಬುದನ್ನು ನಾವು ನೆನಪು ಮಾಡಿಕೊಂಡು ಸಮಾಧಾನದಿಂದಿರೋಣ ನಂಬಿಕೆಯ ಮತ್ತು ತಾಳ್ಮೆಯ ಪ್ರತಿಯೊಂದು ಪರೀಕ್ಷೆಯಲ್ಲಿಯೂ ದೇವರಲ್ಲಿ ನೆಲೆಗೊಂಡಿರುವವರಿಗೆ ಮತ್ತು ಆತನಲ್ಲಿ ದೇವರ ವಾಕ್ಯವು ನೆಲೆಗೊಂಡಿರುವವರಿಗೆ ಆತನ ಕೃಪೆಯೇ ಸಾಕು ನಾವು ಪರದೆಯ ಆಚೆ ಕಡೆಗೆ ನೋಡೋಣ ಮತ್ತು ನಂಬಿಕೆ ಕಣ್ಣುಗಳನ್ನು ಉನ್ನತ ಕರೆಯ ಬಹುಮಾನದ ಮೇಲೆ ನೆಟ್ಟಿರೋಣ ಇದನ್ನು ದೇವರು ತನ್ನಲ್ಲಿ ಆತನನ್ನು ಪ್ರೀತಿಸುವವರಿಗಾಗಿ ಕರೆಯಲ್ಪಟ್ಟವರಿಗಾಗಿ ನಂಬಿಗಸ್ತರಿಗಾಗಿ ಮತ್ತು ತನ್ನ ಉದ್ದೇಶಕ್ಕನುಸಾರವಾಗಿ ಆಯ್ಕೆಗೊಂಡವರಿಗಾಗಿ ಕಾದಿರಿಸಿಕೊಂಡಿದ್ದಾನೆ ಪ್ರಕಟಣೆ 17:14 ರೋಮ 8:28 ಸಭೆಯ ಸಂಪೂರ್ಣ ವಿಮೋಚನೆಯ ಸಮಯ ಮತ್ತು ಸಂದರ್ಭಗಳು ನಾವು ಹೀಗೆ ಸಮಂಜಸವಾಗಿ ಮತ್ತು ವೇದದೊಡನೆ ಅಂದಾಜು ಮಾಡಿದರೂ ಆಕೆಯ ಮಹಿಮೆ ಹೊಂದುವ ವಿಧಾನವು ಆಸಕ್ತಿ ಹೆಚ್ಚಿಸುವ ಪ್ರಶ್ನೆಯಾಗಿದೆ ಮತ್ತು ನಾವು ಪುನಃ ದೈವಿಕ ಸಂದೇಶವನ್ನು ಶೋಧಿಸಬೇಕಾಗುತ್ತದೆ ಮೊದಲಿಗೆ ಪೌಲನು ನಾವೆಲ್ಲರೂ ಮಾರ್ಪಡಬೇಕು ಅಂದರೆ ಜೀವಿಸುವವರು ಸತ್ತ ಸಂತರಿಗಿಂತ ಕಡಿಮೆಯಿಲ್ಲ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳಬೇಕು ಮರಣಾಧೀನವಾದ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ ಯಾಕೆಂದರೆ ರಕ್ತವು ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು ಲಯವಾಗುವ ವಸ್ತುವು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ 1 ಕೊರಿಂಥ 15:50-52 ಮರಣಾಧೀನತೆಯಿಂದ ಅಮರತ್ವಕ್ಕೆ ಆಗುವ ಬದಲಾವಣೆಯನ್ನು ಆತನು ನಮಗೆ ಭರವಸೆ ಪಡಿಸುವನು ಇದು ಕ್ರಮೇಣ ಬೆಳವಣಿಗೆಯಿಂದ ನೆರವೇರುವುದಿಲ್ಲ ಆದರೆ ಅದು ತಕ್ಷಣದಲ್ಲಿ ನೆರವೇರುವಂಥದ್ದು ಕ್ಷಣ ಮಾತ್ರದಲ್ಲಿ ಕಣ್ಣುರೆಪ್ಪೆ ಬಡಿಯುವಷ್ಟರಲ್ಲಿ ಕಡೆಯ ತುತ್ತೂರಿಯು ಮೊಳಗುವಾಗ ಅದು ಆಗಲೇ ಮೊಳಗಿರುತ್ತದೆ ಮೇಲಾಗಿ ಕ್ರಮಬದ್ಧವಾಗಿ ಅನುಸರಿಸಲಾಗುವುದು ಕೆಲವರು ಮೊದಲಿನ ಮಹಿಮೆ ಹೊಂದಿಕೊಳ್ಳುತ್ತಾರೆ ಅಥವಾ ಮೊದಲಿಗೆ ಮಾರ್ಪಡುತ್ತಾರೆ ಮತ್ತೆ ಕೆಲವರು ನಂತರದಲ್ಲಿ ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದೆಣಿಸುವುದಿಲ್ಲ ಕೀರ್ತನೆ 116:15 ಅನೇಕರು ಬಹಳ ದೀರ್ಘಕಾಲ ನಿದ್ರೆ ಹೋಗಿದ್ದರೂ ಯಾರೂ ಮರೆತಿರುವುದಿಲ್ಲ ಅವರು ಹೆಸರುಗಳು ಚೊಚ್ಚಲು ಮಕ್ಕಳ ಸಭೆಯ ಅಂಗೀಕೃತ ಸದಸ್ಯರೆಂದು ಪರಲೋಕದಲ್ಲಿ ಬರೆಯಲ್ಪಟ್ಟಿವೆ ಅಪೋಸ್ತಲನು ಕರ್ತನು ಪ್ರತ್ಯಕ್ಷನಾಗುವವರೆವಿಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ 1 ಥೆಸಲೋನಿಕ 4:15 ಎಂದು ಪ್ರಕಟಿಸಿದ್ದಾನೆ ಕರ್ತನಲ್ಲಿ ನಿದ್ದೆ ಹೋದವರು ಜೀವಿಸುವ ಸದಸ್ಯರು ತಮ್ಮ ಕ್ರಮವನ್ನು ಪೂರೈಸುವವರೆವಿಗೂ ನಿದ್ರೆಯಲ್ಲಿಯೇ ಕಾಯುವ ಅವಶ್ಯಕತೆ ಇಲ್ಲ ಆದರೆ ಅವರು ಕೂಡಲೇ ಪುನರುತ್ಥಾನ ಹೊಂದಿಕೊಳ್ಳುತ್ತಾರೆ ಇದು ಕರ್ತನು ತನ್ನ ಮಹಾ ಅಧಿಕಾರವನ್ನು ವಹಿಸಿಕೊಳ್ಳುವಾಗ ಮಾಡುವ ಮೊದಲನೆಯ ಕಾರ್ಯವಾಗಿದೆ ಹೀಗಾಗಿ ಕರ್ತನಲ್ಲಿ ನಿದ್ರೆ ಹೋದ ಕ್ರಿಸ್ತನ ಸದಸ್ಯರು ಮಹಿಮೆಯನ್ನು ಪ್ರವೇಶಿಸುವ ಆದ್ಯತೆಯನ್ನು ಪಡೆದುಕೊಳ್ಳುವರು ಎಂಬುವಂಥದ್ದೇ